ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಆಲ್ರೆಡಿ ಬಿಗ್ ಬಾಸ್ ಶುರುವಾಗಿ ತುಂಬ ದಿನ ಆಗಿದೆ ಹಾಗೆ ಅಷ್ಟೇ ಕಲಹಗಳು ಕೂಡ ಶುರು ಆಗ್ತಾ ಇದೆ ಹಾಗಾಗಿ ಇತ್ತೀಚಿನ ಪ್ರೆಸೆಂಟ್ ಅಪ್ಡೇಟ್ ಬಗ್ಗೆ ನೀವೆಲ್ಲರೂ ಕೇಳ್ತಾನೆ ಇರ್ಬೋದು ರಂಜಿತ್ ಹಾಗೂ ಜ ಲಾಯರ್ ಜಗದೀಶ್ ಅವರು ಆಚೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ಇದು ಯಾಕಾಯಿತು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ನ ಇದ್ದೀನಿ ಸೊ ಹಾಗೆ ಇದಕ್ಕೂ ಮುಂಚೆ ಬಿಗ್ ಬಾಸ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು ಓಕೆನಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಜಗದೀಶ್ ಮತ್ತು ರಂಜಿತ್ ನಡುವೆ ಜಟಾಪಟಿ ನಡೆದಿದೆ ಎನ್ನಲಾಗಿದ್ದು ಪರಿಸ್ಥಿತಿ ಹದ್ದು ಮೀರಿದ ಹಿನ್ನಲ್ಲೇ ಇಬ್ಬರನ್ನು ಮನೆಯಿಂದ ಹೊರಹಾಕಲಾಗಿದೆ ಎಂಬ ಸುದ್ದಿ ಕೂಡ ಕೇಳಿಬರ್ತಿದೆ ಜಗದೀಶ್ ಈ ಸೀಸನ್ ಆರಂಭದಿಂದಲೂ ಇತರೆ ಸ್ಪರ್ಧಿಗಳ ಜೊತೆ ತುಂಬಾನೇ ಕಿರಿಕ್ ಮಾಡ್ತಾನೆ ಇದ್ರು ಮೊದಲ ವಾರಾಂತ್ಯದಲ್ಲೇ ಬಿಗ್ ಬಾಸ್ನೇ ಬೈದು ಕೊನೆಗೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಕೈಯಲ್ಲಿ ಕ್ಲಾಸ್ ಕೂಡ ತಗೊಂಡಿದ್ರು ಬಳಿಕ ಒಂದು ವಾರ ಕಿತ್ತಾಟಗಳಿದ್ದರೂ ಪ್ರೇಕ್ಷಕರನ್ನ ರಂಜಿಸಿದ್ರು ಆದರೆ ಈ ವಾರ ಮಾತ್ರ ಮತ್ತೆ ಅವರ ಕಿರಿಕ್ ಶುರುವಾಗಿದೆ ಬಿಗ್ ಬಾಸ್ ಏಕವಚನದಲ್ಲಿ ನಿಂದಿಸಿದ್ರು ಕೊನೆಗೆ ಅವರನ್ನ ಕನ್ಫೆಷನ್ ರೂಮ್ಗೆ ಕರೆದೊಯ್ದ ಬಿಗ್ ಬಾಸ್ ಮಾತನಾಡಿಸಿದ್ರು ಇದರ ನಡುವೆ ರಂಜಿತ್ ಮನೆಯ ಇತರೆ ಸದಸ್ಯರ ಜೊತೆ ಇನ್ನು ಮುಂದೆ ಏನಾದರೂ ಅವರು ಸುಖ ಸುಮ್ಮನೆ ಕಿರಿಕ್ ಮಾಡಿಕೊಂಡು ಬರ್ತಾರೆ ನನ್ನ ಕೈಯಲ್ಲಿ ತಿಂತಾರೆ ಎಂದು ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ರು ಇದರ ಬೆನ್ನಲ್ಲೇ ಇಂದಿನ ಎಪಿಸೋಡ್ನಲ್ಲಿ ಜಗದೀಶ್ ಮತ್ತು ಮನೆಯ ಸದಸ್ಯರ ಕಿತ್ತಾಟ ನಡೆದಿರುವ ಪ್ರೋಮಗಳು ಅರಿ ಅರಿಯಬಿಡಲಾಗಿದೆ ಇದರ ನಡುವೆ ಜಗದೀಶ್ ಮತ್ತು ರಂಜಿತ್ ನಡುವೆ ವಾಗ್ವಾದ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಎನ್ನಲಾಗಿದೆ ಇಬ್ಬರು ಹೊಡೆದಾಡಿಕೊಂಡ ಹಿನ್ನೆಲೆಯಲ್ಲಿ ಇಬ್ಬರನ್ನು ಬಿಗ್ ಬಾಸ್ ಶೋನಿಂದಲೇ ಹೊರಹಾಕಲಾಗಿದೆ ಎಂಬ ಸುದ್ದಿ ಕೂಡ ಕೇಳಿಬರ್ತಿದೆ ಯಾವುದಕ್ಕೂ ಇಂದಿನ ಎಪಿಸೋಡ್ನಲ್ಲಿ ಉತ್ತರ ಸಿಗಲಿದೆ ಈ ಹಿಂದೆ ಉಚ್ಚಾ ವೆಂಕಟ್ ಸಹ ಸ್ಪರ್ಧಿಯ ಮೇಲೆ ಕೈ ಮಾಡಿದ್ದು ಭಾರಿ ವಿವಾದ ಕೊಳಕಾಗಿತ್ತು ಬಳಿಕ ಉಚ್ಚಾ ವೆಂಕಟನ ಶೋನಿಂದಲೇ ಹೊರಹಾಕಲಾಗಿತ್ತು ಈಗ ರಂಜಿತ್ ಮತ್ತು ಜಗದೀಶರನ್ನ ಇದೇ ಕಾರಣಕ್ಕೆ ಹೊರಹಾಕಲಾಗಿದೆ ಎಂಬ ಸುದ್ದಿ ಕೂಡ ಬರ್ತಾ ಇದೆ ಆದರೆ ಏನೇ ಆಗಲಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಟೀಮ್ ಅನ್ನೋದು ಏನಿರುತ್ತೆ ಅಥವಾ ಅವ್ರ ತಂಡ ಏನಿರುತ್ತೆ ಅವರು ಖಂಡಿತವಾಗ್ಲೂ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಕಳಿಸಿರ್ತಾರೆ ಅದು ಪರ್ಸ್ನಾಲಿಟಿ ಆಟ ಅಥವಾ ಪರ್ಸ್ನಾಲಿಟಿ ಗೇಮ್ ಅಂತ ಕೂಡ ತುಂಬಾ ಚೆನ್ನಾಗಿ ಹೇಳಿರ್ತಾರೆ ಹಾಗೆ ಬಿಗ್ ಬಾಸ್ ಅವರು ಕೂಡ ಸ್ವತಃ ಹೇಳಿ ಕಳಿಸಿದ್ದಾರೆ ಅದರಲ್ಲಿ ಪೇಷನ್ಸ್ ಅನ್ನೋದು ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಆದರೆ ಇಲ್ಲಿ ಇಬ್ಬರು ಕೂಡ ತಾಳ್ಮೆನ ಕಳ್ಕೊಂಡಿದ್ದಾರೆ ಆದರೆ ಅದು ಒಂದು ಲೆವೆಲ್ ಮೇಲೇ ಹೋಗಿದೆ ಅಂತಲೇ ಹೇಳ್ಬೋದು ಅಂದರೆ ಕೈ ಕೈ ಮಿಲಾಯಿಸಿದ್ದಾರೆ ಅಂದರೆ ಬಿಗ್ ಬಾಸ್ ಮೇನ್ ರೋಲ್ಸ್ ಯಾರೂ ಕೂಡ ಯಾರ ಮೇಲೂ ಕೈ ಎತ್ತೋ ಆಗಿಲ್ಲ ಹಾಗೆ ಅವಾಚ್ಯ ಪದಗಳಿಂದ ಬಳಕೆನ ಮಾಡೋ ಆಗಿಲ್ಲ ಅಂತ ಹೇಳಿ ಸೊ ಇನ್ ಕೇಸ್ ಆ ರೀತಿ ಆದರೆ ಬಿಗ್ ಬಾಸ್ ಖಂಡಿತ ಆ್ಯಕ್ಷನ್ ತೊಗೊಳ್ಳದೆ ಬಿಡೋ ಮಾತೇ ಇಲ್ಲ ಅದೇ ರೀಸನ್ಗಾಗಿ ಇವತ್ತು ಜಗದೀಶ್ ಹಾಗೆ ರಂಜಿತ್ ಇಬ್ಬರನ್ನು ಕೂಡ ಮನೆಯಿಂದ ಹೊರಹಾಕಲಿದ್ದಾರೆ ಸೊ ಇನ್ನು ಮುಂದಿನ ಬರ್ತಾ ಬರ್ತಾ ಎಪಿಸೋಡ್ಗಳಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗುತ್ತೆ ಅದು ಯಾರಾಗ್ತಾರೆ ಏನು ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗಿದೆ ಆದರೆ ಏನೇ ಆಗಲಿ ಬಿಗ್ ಬಾಸ್ ಅಂತೂ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ತುಂಬಾ ಮೈಂಡ್ ಮಾಡೋರು ಇನ್ನು ಇಂಥ ವಿಷಯದಲ್ಲಿ ಆ್ಯಕ್ಷನ್ ತಗೊಳ್ಳದೇ ಇರ್ತಾರ ಖಂಡಿತ ತೊಗೊಂಡಿದ್ದಾರೆ ಹಾಗಾಗಿ ಇವರಿಬ್ಬರು ಕೂಡ ಮನೆಯಿಂದ ಆಚೆ ಬಂದಿದ್ದಾರೆ ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವತ್ತು ಬರುವಂತಹ ಬಿಗ್ ಬಾಸ್ ಎಪಿಸೋಡನ್ನು ಮಿಸ್ ಮಾಡ್ದೆ ನಾವೆಲ್ಲರೂ ಕಾರ್ಡ್ ನೋಡಲೇಬೇಕು ಸ್ನೇಹಿತರೆ ಓಕೆನಾ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ సబ్స్క్రైబ్ సపోర్ట్ మిథం సో మచ్ ఫార్ వాచింగ్ టేక్ కేర్ బయ్